हाय हेलो फ्रेंड्स, वेलकम बैक टू माय यूट्यूब चैनल। ना निम्म हर्षिता। नानिवत्तिन वीडियो कषायद पुड़ी हेगे माडोदु जोते कषायन कूड़ा माडि तोरिस्ता इदीनि। तुंबाने आरोग्यक्के ओळ्ळेदु, याव रीति माडोदु अंत तोरिस्तीनि। वीडियो इष्ट आद्रे प्लीज लाइक माडि, शेर माडि, हागेने कमेंट माडि। बनी इवत्तिन वीडियो तड माडदे शुरु माडोण। सो इल्ली नोडबहुदु नानोंदु ई रीति प्यान तगोंडे। निम्म मनेयल्लि अलूमिनियम बरुत्ते नोडि बांडले, अदन्न तगोळ्ळि। नानु इदरिंद माड्ता इदीनि। नानु मोदलनेदागि इवत्तु कषाय एनक्के माड्ता इदीनि तोरिस्ता इदीनि अंद्रे, ಸಮ್ಮರ್ ಸೀಸನ್ ಅಲ್ಲಿ ನಮಗೆ ಏನಾಗುತ್ತೆ, ಬಾಡಿ ಹೀಟ್ ಆಗುತ್ತೆ। ಹೀಟ್ ಆದಾಗ ಏನಾಗುತ್ತೆ ಅಂದ್ರೆ, ಸೋ ನಾವು ಕಷಾಯವನ್ನ ಮಾಡಿ ಕುಡಿಯಲೇಬೇಕಾಗುತ್ತೆ। ಹಾಗಾಗಿ ಕಷಾಯದ ಪುಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ। ಮೊದಲನೇದಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನೋಡ್ತಾ ಇರಬಹುದು ಕಾಳುಮೆಣಸು ಅನ್ನ ತಗೋತಾ ಇದೀನಿ। ಪೆಪ್ಪರ್ ಬರುತ್ತೆ ನೋಡಿ, ಅದನ್ನ ತಗೋತಾ ಇದೀನಿ। ತಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದೀನಿ। ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ। ಎಲ್ಲಾನು ಕೂಡ ಒಟ್ಟಿಗೆ ಹಾಕಬಹುದು, ಎಲ್ಲಾನು ಕೂಡ ಒಟ್ಟಿಗೆ ಹಾಕೊಂಡು ಹುರಿಬಹುದು। ಬಟ್ ನಾನು ಇಲ್ಲಿ ಸೆಪರೇಟ್ ಸೆಪರೇಟ್ ಆಗಿ ಮಾಡ್ಕೊಂಡು ಹುರ್ಕೋತಾ ಇದೀನಿ। ಸೋ ಇವಾಗ ನೋಡಬಹುದು ಸ್ವಲ್ಪ ಕಪ್ ಕಪ್ ಆಗ್ತಾ ಬಂದಿದೆ। ಇದನ್ನ ನಾನು ಬೇರೆ ಒಂದು ಬೌಲ್ ಗೆ ಹಾಕೊಳ್ತಾ ಇದೀನಿ, ಆಚೆ ಕಡೆಯಿಂದ ಹಾಕೊಂಡಿದೀನಿ। ನಾನು ಸೆಪರೇಟ್ ಸೆಪರೇಟ್ ಆಗಿ ಹುರ್ಕೋತೀನಿ। ನೀವು ಬೇಕು ಅಂದ್ರೆ ಟೈಮ್ ಇಲ್ಲ, ಬೇಗ ಬೇಗ ಆಗಬೇಕು ಅಂದ್ರೆ ಎಲ್ಲಾನು ಹಾಕೊಂಡು ಹುರ್ಕೊಳ್ಳಬಹುದು। ಬಟ್ ಸಿಮ್ ಅಲ್ಲಿ ಇಟ್ಟೆ ನೀವು ಏನಂದ್ರೆ ಹುರ್ಕೊಂಬೇಕಾಗುತ್ತೆ ಈ ಕಷಾಯದ ಪುಡಿನ। ಇದರಿಂದ ಕಷಾಯ ಮಾಡ್ಕೊಂಡು ನೀವು ಕುಡಿತಾ ಬಂದ್ರೆ ಖಂಡಿತವಾಗ್ಲೂ ಹೆಲ್ತ್ ಗೆ ಕೂಡ ತುಂಬಾನೇ ಒಳ್ಳೇದು। ಇವಾಗ ನೋಡ್ತಾ ಇರಬಹುದು ಕೊತ್ತಂಬರಿನ ಹಾಕೊಳ್ತಾ ಇದೀನಿ। ಕೊತ್ತಂಬರಿ ತುಂಬಾನೇ ಒಳ್ಳೇದು, ನಮಗೆ ಕಣ್ಣಲ್ಲಿ ಏನಾದರೂ ಹೀಟ್ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ನಮಗೆ ಏನು ಮಾಡ್ತಾರೆ ಅಂದರೆ, ನಮ್ಮ ಕಡೆ ಎಲ್ಲ ಕೊತ್ತಂಬರಿದು ನೀರನ್ನು ಕಣ್ಣಿಗೆ ಬಿಡ್ತಾರೆ, ತುಂಬ ಒಳ್ಳೇದದು। ಹಾಗಾಗಿ ಕಷಾಯಕ್ಕೂ ಕೂಡ ಅಷ್ಟೇ, ತುಂಬ ತಂಪೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು। ನಾವು ಕಾಫಿ ಟೀಯನ್ನು ಕುಡಿಯೋ ಬದಲು ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ನಮ್ಮ ಬಾಡಿ ಹೀಟ್ ಆಗೋದಾಗಿರ್ಬೋದು ಏನೂ ಆಗಲ್ಲ। ಸೊ ಹೀಟ್ ಆಗಿದ್ರೆ ನಮ್ಮ ಬಾಡಿನ ತಂಪ್ ಮಾಡುತ್ತೆ, ತುಂಬಾ ಹೆಲ್ದಿ ಕೂಡ। ಇದನ್ನು ಕೂಡ ಇವಾಗ ಬೇರೆ ಅದೇ ಬೌಲ್ ಏನು ತಗೊಂಡಿದ್ದೆ ನೋಡಿ, ಅದಕ್ಕೆ ಹಾಕೊಳ್ತಾ ಇದ್ದೀನಿ। ಸಪ್ರೇಟ್ ಸಪ್ರೇಟ್ ಆಗಿ ನಾನು ಇದನ್ನು ಹುರ್ಕೊತೀನಿ, ನೋಡ್ತಾ ಇರ್ಬೋದು। ನಾನಿಲ್ಲಿ ಮೂರು ನಾಲ್ಕು ಬಗೆ ಹಾಕೊಳ್ತಾ ಇದ್ದೀನಿ, ಅಂದರೆ ನಮಗೆ ಹೆಲ್ತ್ಗೂ ಕೂಡ ಬೆನಿಫಿಟ್ ಸಿಗಬೇಕು, ಆಮೇಲೆ ಏನು ಅಂದರೆ ನಮ್ಮ ದೇಹಕ್ಕೂ ಕೂಡ ಹೇಳಿದ ಹಾಗೆ ಬೆನಿಫಿಟ್ಸ್ ಸಿಗಬೇಕು ಅಂತ। ಇವಾಗ ಬಂದು ಜೀರಿಗೆನ ಹಾಕೊಳ್ತಾ ಇದ್ದೀನಿ। ಜೀರಿಗೆ ಕೂಡ ಅಷ್ಟೇ, ತುಂಬಾ ಒಳ್ಳೆಯದು ಆ್ಯಸಿಡಿಟಿ ಆಗಿರಬಹುದು ಅಥವಾ ಹೆಚ್ಚು ಕೆಲವರಿಗೆ ಬಿಕ್ಕಲಿಕ್ಕೆ ಬರ್ತಾ ಇರುತ್ತೆ ನೋಡಿ, ಅವಾಗ ಜೀರಿಗೆನ ಆ್ಯಸಿಡಿಟಿಯಿಂದ ಬಂದರೆ ಏನು ಜೀರಿಗೆನ ಬಾಯಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾರೆ। ಇವಾಗ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ। ನಾನಿಲ್ಲಿ ಸ್ವಲ್ಪ ಅಷ್ಟೇ ಹುಡಿನ ಮಾಡ್ಕೊಳ್ತಾ ಇದ್ದೀನಿ। ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಇದನ್ನು ಏನು ಇಂಗ್ರೀಡಿಯೆಂಟ್ಸ್ನ ತೊಗೊಬೋದು। ಅದ್ರ ಜೊತೆಗೆ ನಾನು ಮೆಂತ್ಯ ಏನಿದೆ, ಮೆಂತ್ಯ ಕಾಳು ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ। ಇಲ್ಲಿ ಸ್ವಲ್ಪ ಅದು ವೀಡಿಯೋ ಆಗೇ ಇಲ್ಲ, ಸೊ ಅದಕ್ಕೋಸ್ಕರ ಮೆಂತ್ಯ ಕೂಡ ಹಾಕಿದ್ದೀನಿ। ಮೆಂತ್ಯನ ಹಾಕ್ಕೊಂಡು ಎಲ್ಲಾನು ಕೂಡ ಇವಾಗ ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋತೀನಿ। ಸೊ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿರೋದು, ಕಪ್ ಕಪ್ ಆಗಿರೋದು ಬಂದು ಕಾಳುಮೆಣಸು, ಪೆಪ್ಪರ್, ಅದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ। ಸ್ವಲ್ಪ ಗಂಟ್ಲು ಇನ್ಫೆಕ್ಷನ್ಸ್ ಏನಾದರೂ ಇತ್ತು ಅಂದರೆ ಕ್ಲಿಯರ್ ಆಗಿಬಿಡುತ್ತೆ, ಸ್ವಲ್ಪ ನಮಗೆ ಖಾರ ಖಾರ ಆಗಿತ್ತು ಅಂದರೆ ತುಂಬಾ ಒಳ್ಳೆಯದು। ಅದ್ರ ಜೊತೆಗೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ। ನಾನು ಇಲ್ಲಿ ನೋಡ್ತಾ ಇರ್ಬೋದು ಒಣಶುಂಠಿ ಅಂತ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ನಾನು ಜಸ್ಟ್ ತೋರಿಸೋದಕ್ಕೆ ತಗೊಂಡಿದ್ದೀನಿ ಒಣಶುಂಠಿ, ಅದನ್ನು ಕೂಡ ನೀವು ಹಾಕೊಬೋದು ಅಥವಾ ಹಸಿ ಶುಂಠಿ ಬರುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಅಡುಗೆಗೆ ಮಾಡೋಕ್ಕೆ ತೊಗೊಂಬಂದಿರ್ತೀರಲ್ವ, ಅದನ್ನು ಕೂಡ ಸ್ಲೈಸ್ ಮಾಡಿ ಹಾಕ್ಕೊಂಡು ಹುರ್ಕೊಬೋದು, ನೋಡ್ಬೋದು। ನಾನಿಲ್ಲಿ ಅದನ್ನೇ ಹುರ್ಕೊಳ್ತಾ ಇದ್ದೀನಿ ಒಂದು ಎರಡೇ ಎರಡು ಪೀಸ್ನಷ್ಟು, ಅಂದರೆ ನನ್ನ ಮಗಳಿಗೆ ಕೂಡ ಕಷಾಯ ಮಾಡಿ ಕೊಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಆದರೆ ಖಂಡಿತವಾಗ್ಲೂ ಕುಡಿಯೋದೇ ಇಲ್ಲ, ಅದಕ್ಕೆ ಸ್ವಲ್ಪ ಒಂದು ಎರಡೇ ಎರಡು ಅದನ್ನು ಸ್ಲೈಸ್ ಮಾಡಿ ಈ ರೀತಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ। ಯಾಕಂದರೆ ಸ್ವಲ್ಪ ಹುರ್ಕೊಂಡ್ರೆ ಹಂಗೆ ಬಾಡ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ಮಿಕ್ಸಿಲಿ ಪುಡಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಹಾಗಾಗಿ ಜಸ್ಟ್ ಒಮ್ಮೆ ಫುಲ್ ಬಾಡಿಸ್ಕೊಳ್ತಾ ಇದ್ದೀನಿ। ಇದಕ್ಕೆ ನೀವು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಕಷಾಯದ ಪುಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ। ಇವಾಗ ಆಲ್ಮೋಸ್ಟ್ ಎಲ್ಲನೂ ಕೂಡ ಆಗಿದೆ, ನೋಡ್ತಾ ಇರ್ಬೋದು। ಹಾಗೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಸಿಮ್ಮಲ್ಲೇ ಇಟ್ಕೊಂಡು ಹುರಿಯಿರಿ, ಫುಲ್ ಫ್ಲೇಮನ್ನು ಜಾಸ್ತಿ ಮಾಡಿಬಿಟ್ಟು ಹುರಿದ್ರೆ ಫುಲ್ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಇವಾಗ ಇದನ್ನು ನಾನು ಒಂದು ಚಿಕ್ಕ ಒಂದು ಮಿಕ್ಸಿಂಗ್ ಬೌಲ್, ಮಿಕ್ಸಿ ಬೌಲ್ ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ। ಮಿಕ್ಸಿಂಗ್ ಬೌಲ್ ಅಂದರೆ ಮಿಕ್ಸಿ ಜಾರ್ ಇದೆ ಅಲ್ವಾ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು। ಇದರಲ್ಲಿ ತುಂಬ ಚೆನ್ನಾಗುತ್ತೆ ನಮಗೆ ಪೌಡ್ರನ್ನ ಮಾಡ್ಕೊಳ್ಳೋದಕ್ಕೆ। ಇವಾಗ ಇದನ್ನು ಎಲ್ಲಾನು ಕೂಡ ನೀಟಾಗಿ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ, ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ। ನಿಮಗೆ ಜಾಸ್ತಿ ಬೇಕು ಅಂದರೆ ಕಷಾಯದ ಪುಡಿನ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಹುರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ। ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು। ಇವಾಗ ಇದನ್ನು ನಾನು ಪೌಡ್ರ್ ಮಾಡೋದನ್ನು ಕೂಡ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ। ಇವಾಗ ನೋಡ್ಬೋದು ನಾನಿಲ್ಲಿ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ, ಚಿಕ್ಕದು ಬರುತ್ತೆ ಅಲ್ವಾ ಪೌಡ್ರ್ ಮಾಡೋದು, ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಒಂದ್ಸಲ ಮಿಕ್ಸ್ ಏನು ಗ್ರೈಂಡ್ ಮಾಡ್ತೀನಿ।
ಇವಾಗ ನೋಡ್ತಾ ಇರ್ಬೋದು ಪೌಡ್ರ್ ಮಾಡ್ಕೊಂಡಾಗಿದೆ ನೋಡಿ ಈ ರೀತಿ ಆದರೆ ಸಾಕು ನುಣ್ಣಗೆ ಇದನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವುದು ಕೂಡ ಸಿಗ್ತಾ ಇಲ್ಲ ಹಸಿ ಶುಂಠಿ ಆಗಿರ್ಬೋದು ಯಾವುದಿಲ್ಲ ಫುಲ್ ಚಾಯಿ ಚೆನ್ನಾಗಿ ಫೈನ್ ಆಗಿ ಪೌಡ್ರ್ ಆಗಿದೆ ನೋಡ್ಬೋದು ನೋಡಿ ಈ ರೀತಿ ಟೆಕ್ಸ್ಚರ್ ಇದೆ ಇದನ್ನು ಬಂದು ಈ ರೀತಿ ಒಂದು ಚಿಕ್ಕದು ಬೌಲ್ ಇದ್ದರೆ ನಿಮ್ಮ ಮನೆಯಲ್ಲಿ ಎತ್ತಿ ಹಾಕ್ಕೊಳ್ಳಿ ನಾನು ಇದನ್ನು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪನೇ ಇರೋದಲ್ವ ಹಾಗಾಗಿ ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರು ಇದ್ದರೆ ಅದಕ್ಕೂ ಹಾಕ್ಕೊಳ್ಬೋದು ನೋಡಿ ಇಷ್ಟೇ ನಾನು ಪೌಡ್ರ್ ಮಾಡ್ಕೊಂಡಿರೋದ್ದು ಬನ್ನಿ ಯಾವ ರೀತಿ ಕಷಾಯ ಮಾಡೋದು ಅಂತ ಕೂಡ ತೋರಿಸ್ತೀನಿ ಇಲ್ಲಿ ಬಂದು ನಾನಿಲ್ಲಿ 2 ಗ್ಲಾಸ್ನಷ್ಟು ಹಾಲನ್ನು ತಗೊಂಡಿದ್ದೀನಿ ಮಕ್ಕಳು ಹಾಲು ಕುಡಿತಾ ಇಲ್ಲ ಅಂತಂದರೆ ಮನೆಯಲ್ಲಿ ಹಾಲು ಕುಡ್ತಿಲ್ಲ ಅಂದರೆ ಈ ರೀತಿ ಕಷಾಯ ಮಾಡ್ಕೊಂಡು ಕೊಟ್ಬಿಡಿ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದ್ರ ಜೊತೆಗೆ ನಾನು ಅದೇ ಗ್ಲಾಸಲ್ಲಿ ಇವಾಗ 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ನಾವು ಕುಡಿಯುವ ನೀರೇನಿದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ 3 ಜನರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ 2 ಗ್ಲಾಸ್ ಹಾಲು ಹಾಗೆಯೇ ನೀರಲ್ಲೂ ಕೂಡ ಮಾಡ್ತಾರೆ ಆಮೇಲೆ ಹಾಲನ್ನು ಹಾಕ್ಕೊಳ್ತಾರೆ ಬಟ್ ನಮಗೆ ಅಷ್ಟೊಂದು ಅಭ್ಯಾಸನೇ ಇಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಷಾಯದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ 1.5ಗಿಂತ ಸ್ವಲ್ಪ ಜಾಸ್ತಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿತ್ತು ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಈ ಒಂದು ಕಷಾಯದ ಪುಡಿನ ತಗೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹಾಕ್ಕೊಂಡಿದ್ದೀನಿ 1.5ಯಿಂದ ಸ್ವಲ್ಪ 1.75 ಆಗುವಷ್ಟು 1.75 ಟೇಬಲ್ ಸ್ಪೂನ್ ಆಗುವಷ್ಟು ಕಷಾಯದ ಪುಡಿ ಏನಿದೆ ನೋಡಿ ಪೌಡ್ರ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾಫಿಗಿಂತ ತುಂಬ ಒಳ್ಳೆಯದಿದು ಕಾಫಿ ಕುಡಿಯೋ ಬದಲಿಗೆ ಇದನ್ನು ಕುಡಿದ್ರೆ ತುಂಬ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು 2 ಟೇಬಲ್ಸ್ 2 ರಿಂದ 2.5 ಟೇಬಲ್ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಾಫಿ ಕೆಲವರು ಏನು ಮಾಡ್ತಾರೆ ಬೆಲ್ಲನೂ ಕೂಡ ಹಾಕ್ಕೊಳ್ತಾರೆ ಬಟ್ ನಾನು ಸಕ್ಕರೆನ ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಸಕ್ಕರೆ ಯೂಸ್ ಮಾಡಲ್ಲ ಬಟ್ ಈ ರೀತಿ ಮಾಡಿದಾಗ ಟೇಸ್ಟ್ ಆಗಬೇಕು ಕುಡಿಬೇಕು ಅಂದರೆ ಮಾಡಲೇಬೇಕಾಗತ್ತೆ ಹಾಗಾಗಿ ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಡ ಸಕ್ಕರೆ ಇಷ್ಟ ಇಲ್ಲ ಸ್ಕಿಪ್ ಮಾಡಬಹುದು ಅದ್ರ ಬದಲಿಗೆ ಬೆಲ್ಲ ಬರುತ್ತಲ್ವ ಜಗ್ರಿ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಮಗೆ ಸಕ್ಕರೆ ಅಭ್ಯಾಸ ಆಗಿಬಿಟ್ಟು ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನಾವು ಪೌಡ್ರನ್ನು ಹಾಕ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಕುದಿಬೇಕು ಕುದಿದ ಮೇಲೆ ಅದನ್ನು ಸೋಸ್ಕೊಂಡು ಕುಡಿಯುವಂಥದ್ದು ಇವಾಗ ನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕುದಿತಾ ಇದೆ ಇವಾಗ ಕುದಿದು ನಾನು ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಇದನ್ನು ನಾನು ಸೋಸ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಷಾಯ ರೆಡಿಯಾಗಿದೆ ತುಂಬಾ ಸಿಂಪಲ್ ಆಗೇ ತುಂಬಾ ರುಚಿಕರವಾಗಿರುವಂತಹ ಒಂದು ಕಷಾಯ ಎಲ್ಲಾನು ಕೂಡ ಇದರಲ್ಲಿ ಅಡಗಿದೆ ಏನು ಅಂದರೆ ಮೆಂತ್ಯ ಆಗಿರ್ಬೋದು ಮೆಂತ್ಯನೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ಕಷಾಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ